ನಮಸ್ತೆ ಗೆಳೆಯರೆ, ಇವನ ಗುಡಿಸಿಲಿಗೆ ಇಂದು ತ್ರಿಮೂರ್ತಿಗಳು ಬಂದಿದ್ದಾರೆ. ಇವರು ಯಾರು ಅಂತ ನಿಮಗೆ ಹೇಳುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಕರ್ನಾಟಕದ 7 ಕೋಟಿ ಜನಸಂಖ್ಯೆ, 10 ರಿಂದ 100 ವರ್ಷ ವಯಸ್ಸಿನವರಿಗೂ ಚಿರಪರಿಚಿತರು ಇವರು. ಇವರ ವಿಷ್ಣು ಇಲ್ಲಿದ್ದಾರೆ. ಪ್ರಾಣೇಶ ಅಂದರೆ ನಮ್ಮ ಹನುಮದೇವರ ಹೆಸರು, ಭೀಮದೇವರ ಹೆಸರು, ಮತ್ತು ನಮ್ಮ ವಾಯುದೇವರ ಹೆಸರು. ಅವರಿಲ್ಲ ಅಂದರೆ ಜೀವ ಇಲ್ಲ. ಹಾಗೆ ಈ ಗುಂಪಿಗೆ ಮುಖ್ಯ ಪ್ರಾಣ ಇವರು. ಅದಿರಲಿ, ಇವತ್ತು ಇವರಿಗೆ ಶಿವಲಿಂಗದ ಪರಿಚಯ ಮಾಡಿಸಿಕೊಡುವಂತಹ ಒಂದು ಅದೃಷ್ಟ ಅಹೋರಾತ್ರನಿಗೆ ಒದಗಿ ಬಂತು. ಬನ್ನಿ, ನಿಮಗೆ ಈ ಶಿವಲಿಂಗದ ಪರಿಚಯ ಮಾಡಿಸ್ಕೊಳ್ಳೋಣ ಇವರ ಸಮಕ್ಷಮದಲ್ಲಿ. ಏನಪ್ಪ ಶಿವಲಿಂಗ, ಊರೂರಿಗೂ ದೇವಸ್ಥಾನದಲ್ಲೆಲ್ಲ ಇರುತ್ತೆ ಅಂದರೆ ಈ ರೀತಿಯ ಶಿವಲಿಂಗ ಇಂದು ಕಾಣುವುದಿಲ್ಲ ಗೆಳೆಯರೆ. ಈ ಶಿವಲಿಂಗ ಶಿವಪುರಾಣದ ಒಂದು ಅನುಸಾರದಲ್ಲಿ ಮಾಡಿದ ಒಂದು ಶಿವಲಿಂಗವಾಗಿದೆ. ದಾರುಜಲಿಂಗ ಅಂತ ಕರೀತಾರೆ. ಅಂದರೆ ಕಟ್ಟಿಗೆಯಿಂದ ಮಾಡಿದ್ದು, ವೃಕ್ಷದಿಂದ, ಮೃತ ವೃಕ್ಷದಿಂದ ಮಾಡಿದ್ದು. ಇದನ್ನು ದೇವರಿಗೆ ತುಂಬ ಪ್ರಿಯವಾದದ್ದು. ಶಿವಲಿಂಗ ಅಂದರೆ ಸೃಷ್ಟಿಯ ಸಂಕೇತ. ಶಿವ ಅವತಾರದಲ್ಲಿ ಶಿವ ಭೂಮಿಯ ಆರಂಭ ಕಾಲದಲ್ಲಿ ಭೂಮಿಯ ಸೃಷ್ಟಿ ಕಾರ್ಯ ಆರಂಭ ಮಾಡಲು ಅನೇಕ ನಕ್ಷತ್ರ ಲೋಕಗಳಿಂದ ವಿವಿಧ ಅಭಿಯಂತರರನ್ನು ಕರೆದುಕೊಂಡು, ಗ್ರಹವಾಸಿಗಳನ್ನು ಕರೆದುಕೊಂಡು ಬಂದು ಭೂಮಿಯನ್ನು ಸೃಷ್ಟಿ ಮಾಡೋಕ್ಕೆ ಬಂದಿರ್ತಾರೆ. ಭೂಮಿಯ ಎಲ್ಲ ಕೆಲಸಗಳು ಮುಗೀತು, ಭೂಮಿಯಲ್ಲಿ ಸೃಷ್ಟಿಯಾಯಿತು. ಆವಾಗ ಹಿಂದಿರುಗುವ ಸಂದರ್ಭ ಬಂತು. ಆವಾಗ ತುಂಬ ಜನ ಋಷಿಗಳು, ಬೇರೆ ಗ್ರಹದಿಂದ ಬಂದವರು ಕಬ್ಬಿನ ರಸಕ್ಕೆ ಮೋಹಕ್ಕೆ ಬಿದ್ದು ನಾವು ಬರೋದಿಲ್ಲ ವಾಪಸ್ಸು ಅಂದ್ಬಿಡ್ತಾರೆ, ಇಲ್ಲೇ ಎದ್ದು ಬಿಡ್ತೀವಿ ಅಂತಾರೆ. ಈ ಕಬ್ಬಿನ ರಸ ಬಿಟ್ಟು ಬರೋಕ್ಕಾಗಲ್ಲ ಅಂತ ಶಿವ ಹೇಳ್ತಾನೆ. ಇದು ಮೃತ್ಯುಲೋಕನಪ್ಪ, ಇಲ್ಲಿ ಸಾಯಬೇಕಾಗುತ್ತೆ, ನೀವು ಬನ್ನಿ ಅಂತ ಹೇಳಿದ್ರೆ ಕೇಳಲ್ಲ. ಅವರು ಇರುವವರು ಶಿವ ನಿಮ್ಮ ನೆನಪಿಗೆ ನಿಮ್ಮ ಪೂಜೆ ಮಾಡಬೇಕು ಅಂತ ಹೇಳಿದಾಗ, ಆ ಶಿವ ಒಲ್ಲೆ ಅಂತಾರೆ. ಕಾಯಕನೇ ಇವನ ಪೂಜೆ, ಇವನು ಕಾಯಕನಾಥ ಆಗಿದ್ದ. ನೀವು ಪೂಜೆ ಮಾಡಬೇಕು ಅಂದರೆ ಶಿವಲಿಂಗಕ್ಕೆ ಪೂಜೆ ಮಾಡಿ ಅಂತ. ಏನಿದೆ ಶಿವಲಿಂಗ, ನಾವೆಲ್ಲ ತಪ್ಪು ತಿಳಿದಿದ್ದೀವಿ, ಇದೇ ಶಿವ ಅಂತ. ಶಿವನ ಕಾನ್ಸೆಪ್ಟ್ ಇದು. ಸೃಷ್ಟಿಯಾದದ್ದು ಹೂವಿನಿಂದ ಅಂತ ಹೇಳಿ, ಹೂವಿನಲ್ಲಿ ಪರಾಗರೇಣು, ಶಲಾಕಾಗ್ರ, ಪರಾಗಸ್ಪರ್ಶವಾಗತ್ತೆ, ಅಲ್ಲಿಂದ ಸೃಷ್ಟಿ ಆರಂಭ ಆಗತ್ತೆ ಅಂತ ಹೇಳಿ, ಹೆಣ್ಣು ಗಂಡುಗಳ ಭಾಗದಿಂದ ಸೃಷ್ಟಿಯಾಯಿತು ಅಂತ ಹೇಳಿ ಈ ಒಂದು ಮಾದರಿಯನ್ನು ಶಿವ ಕೊಟ್ಟು ಹೋಗ್ತಾನೆ. ಆ ಮಾದರಿ ಇದು, ಬನ್ನಿ ತೋರಿಸ್ತೀನಿ ನೋಡಿ. ಇದು ಶಿವಲಿಂಗ ಇದು ನೋಡಿ. ಇದನ್ನು ನಂದ್ಯಾವರ್ತ ಶಿಲೆ ಅಂತಾರೆ. ನಪುಂಸಕ ಶಿಲೆಯಲ್ಲಿ ಇದು ಮಾಡ್ತಾರೆ, ನಪುಂಸಕ ವುಡ್ಡಲ್ಲಿ. ಅದರೊಳಗಡೆ ಇದನ್ನು ಪುರುಷ ಭಾಗ ಅಂತ ಕರೀತಾರೆ. ಸರ್ ಬರ್ತಾ ಇದೆ ಸರ್. ಈ ಪುರುಷ ಭಾಗವನ್ನು ಶಿವ ಹೇಳ್ತಾನೆ, ಸೃಷ್ಟಿ ಸ್ಥಿತಿ ಲಯ ಅಂತ. ಅಂದರೆ ಸೃಷ್ಟಿ ಅಂದರೆ ಚತುರ್ಮುಖ ಬ್ರಹ್ಮ, 4 ಮುಖಗಳು, ಅವುಗಳನ್ನು ಮತ್ತೆ ಭಾಗಿಸಲಾಗಿ ಅಷ್ಟಾಕ್ಷರಿ ವಿಷ್ಣು ನೋಡಿ, ಓಂ ನಮೋ ನಾರಾಯಣಾಯ. ಅಷ್ಟಾಕ್ಷರಿ ಮಂತ್ರ ಆದಮೇಲೆ ಶಿವ ಅನ್ಲಿಮಿಟೆಡ್ ಫ್ಯಾಸೆಟ್, ಇದು ಭಾಗಗಳೇ ಇಲ್ಲ ನೋಡಿ, ಈ ಎಲ್ಲೂ ಒಂದು ಭಾಗ ಆಗಿಲ್ಲ, ಇದು ಅನ್ಲಿಮಿಟೆಡ್, ಇದು 0, ಇನ್ಫಿನಿಟಿ, ಅನಂತ. ಹೀಗಿರುವಾಗಾದರೆ ಈ ಶಿವ ಈ ಬ್ರಹ್ಮ ಭಾಗ ಹೋಗಿ ನಂದ್ಯಾವರ್ತ ಶಿಲೆಯಲ್ಲಿ ಈ ರೀತಿ ಕೂತ್ಕೊಳ್ಳುತ್ತೆ. ಇದರಲ್ಲಿ ನವರತ್ನಗಳನ್ನು ಹಾಕಲಾಗಿದೆ. ಈ ರೀತಿ ಶಿವಾಲಯಗಳಲ್ಲಿ ಈ ರೀತಿ ನವರತ್ನಗಳನ್ನು, ರೂಬಿ, ಮುತ್ತು, ಇದು ಮಾಣಿಕ್ಯ, ಇದು ಮರಕತ, ಡೈಮಂಡು, ಮುತ್ತು, ಹವಳ, ರಾಹು, ಕೇತು, ಮತ್ತು ಇಲ್ಲಿ ಶನಿ, ಮತ್ತು ಇಲ್ಲಿ ಗುರು, ಹೀಗೆ ಎಲ್ಲ ಗ್ರಹಗಳನ್ನು ಹಾಕಿ ಶಾಸ್ತ್ರೋಕ್ತವಾಗಿ ಶಿವಲಿಂಗನ ಈ ರೀತಿ ಪ್ರತಿಷ್ಠೆ ಮಾಡುವರು. ಪ್ರತಿಷ್ಠೆ ಮಾಡಿದ ನಂತರ ಈ ಆಗ ಬರುತ್ತೆ ಸೃಷ್ಟಿಯ ಎರಡನೇ ಭಾಗ, ಸ್ತ್ರೀ ಭಾಗ, ಪಾರ್ವತಿ ಭಾಗ ನೋಡಿ ಸರ್. ಪಾರ್ವತಿ ಭಾಗ ಇದು ಹೆಣ್ಣು, ಇದು ಗಂಡು, ಇದು ಹೆಣ್ಣು ನೋಡಿ. ಹೀಗೆ ಈ ಪಾರ್ವತಿ ಭಾಗವನ್ನು ಈ ರೀತಿ ಪ್ರತಿಷ್ಠೆ ಮಾಡ್ತಾರೆ ನೋಡಿ, ಶಿವಲಿಂಗ ಆಗೋಯ್ತು. ಈ ಶಿವಲಿಂಗದ ಮೇಲೆ ಶ್ರೀಚಕ್ರದ ಒಂದು ವಿನ್ಯಾಸ ಆಗುತ್ತೆ. ಆ ಹೆಣ್ಣು ಗಂಡಿನ ಸಂಕೇತವಾಗಿ ಶಿವಲಿಂಗ ಪರಿಪೂರ್ಣವಾಗುತ್ತೆ. ಇದಕ್ಕೆ ಪೂಜೆ ಮಾಡಿ ಅಂತ ಹೇಳಿದ್ರೆ, ಈ ಕಾಲದಲ್ಲಿ ಶಿವಲಿಂಗ ಮಾಡುವರು ಒಂದೇ ಪೀಸ್ ಮಾಡಿಬಿಡ್ತಾರೆ. ನಮ್ಮ ಜೀವನಗಳು ಹಾಗೆ ಸಿಕ್ಕಾಕ್ಕೊಂಡು ಹೋಗಿದೆ. ಇದನ್ನು ಪೂಜಿಸುವುದರಿಂದ ವೇದ ವಿದ್ಯೆ ಬರಲಿ ಅನ್ನೋ ಭಾವನೆಗೆ ದೇವಸ್ಥಾನಗಳನ್ನು
ಒಂದು ಶಾಲೆಗಳ ಕಟ್ಟಿದ್ರು ವಿನ ದೇವರು ಅಲ್ಲಿರ್ತಾರೆ ಅಂತಲ್ಲ. ದೇವರು ಇಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ, ದೇವರು ಇರುವ ಜಾಗ ನಮಗೇಕೆ ಗೊತ್ತಿಲ್ಲ ಅನ್ನೋ ಭಾವನೆಯಿಂದ ದೇವರು ಎಲ್ಲ ಕಡೆ ಇರ್ತಾರೆ. ಟಾಯ್ಲೆಟಲ್ಲಿ ಇರ್ತಾರೆ, ಕಿಚನಲ್ಲಿ ಇರ್ತಾರೆ, ಒಂದು ಕೊಚ್ಚಲ್ಲಿ ಇರ್ತಾರೆ. ಸತ್ಯನಾರಾಯಣ ಪೂಜೆಯಲ್ಲಿ ಶುದ್ಧಾಯ ನಮಃ, ಅಶುದ್ಧಾಯ ನಮಃ, ವಿಕೃತಿಯನ್ ನಮಃ, ಸುಕೃತಿಯನ್ ನಮಃ, ಪ್ರಕೃತಿಯನ್ ನಮಃ, ವಿಕಾರಾಯ ನಮಃ ಎಲ್ಲ ಹೇಳ್ತಾರೆ. ಅಂದರೆ ದೇವರು ಇಲ್ಲದೇ ಇರೋ ಜಾಗನೇ ಇಲ್ಲ ಅಂತ. ದೇವಸ್ಥಾನದಲ್ಲೇ ದೇವರಿದ್ದಾರೆ ಅನ್ನೋ ಮೂರ್ಖ ಭಾವನೆಗಿಂತ ದೇವರು ಹೇಗಿರ್ತಾರೆ, ಎಲ್ಲಿರ್ತಾರೆ, ಎಲ್ಲ ಕಡೆ ಹೇಗಿರ್ತಾರೆ ಅನ್ನೋದನ್ನು ಕಲಿಸುವ ಪಾಠಶಾಲೆ ದೇವಸ್ಥಾನ ಆಗಿದೆ. ಅದನ್ನು ಕಲ್ತ್ಕೊಳ್ಳೋಕ್ಕೆ ಅನೇಕ ದೇವಾಲಯಗಳಾಯಿತು. ಆ ಮೂಢನಂಬಿಕೆಯಿಂದ ಆಚೆ ಬಂದು ದೇವಾಲಯಗಳನ್ನು ಸದುಪಯೋಗ ಪಡಿಸಿಕೊಳ್ಬೇಕು. ಪುರೋಹಿತರು ಕೂಡ ಬಂದ ಭಕ್ತಾದಿಗಳನ್ನು ಗೌರವಿಸಬೇಕು, ಅಪಮಾನಿಸಬಾರ್ದು. ಐ ಅಲ್ಲಿ ಕುತ್ಕೋ, ಇಲ್ಲಿ ಕುತ್ಕೋ, ತೀರ್ಥ ಮುಟ್ಬೇಡ, ಮುಟ್ಟದವ ಮುಟ್ಟುವವ ಅನ್ನುವ ಗೊಂದಲದಲ್ಲಿ ದೇವರಿದ್ದರೆ ಇನ್ನು ನಮ್ಮಗತಿಯನ್ನು. ಪ್ರತಿಯೊಬ್ಬರೂ ಮುಟ್ಟುವ ಶಿವಲಿಂಗ ಇದು, ಇದಕ್ಕೆ ಭೇದ ಭಾವ ಇಲ್ಲ, ಎಲ್ಲ ಮುಟ್ಟಿದ್ರೆ ಮುಟ್ಟಿ ಏನಾಗಲ್ಲ. ಈ ಎಲ್ಲರೂ ಮುಟ್ಟುವಂತಹ ದೇವರು, ಪುರೋಹಿತರು ಮಾತ್ರ ಮುಟ್ಟುವುದಲ್ಲ. ದೇವರಿಗೆ ಯಾವಾಗ ಆಭರಣಗಳು ತೊಡಗಿಸಿದ್ವು, ಆಭರಣಗಳು ಕಳೆದು ಹೋಗುವ ಭಯಕ್ಕೆ ಪುರೋಹಿತರಿಗೆ ರೆಸ್ಪಾನ್ಸಿಬಿಲಿಟಿ ಇರಲಿ ಅಂತ ಯಾರನ್ನು ಗರ್ಭಗುಡಿಗೆ ಬಿಡ್ತಾ ಇರಲಿಲ್ಲ. ಅಷ್ಟೇ ವಿನ ದೇವರನ್ನ ನಾವು ಮುಟ್ಟಬಾರ್ದು ಅಂತಲ್ಲ. ಇನ್ನು ಮುಂದೆ ದೇವರಿಗೆ ಆಭರಣಗಳು ಬೇಕಾಗಿಲ್ಲ, ಅವನು ನಿರಾಭರಣ, ಅವನು ಶಂಭೋ ಶಂಕರ, ಅವನು ಜಲಾಭಿಷೇಕ ಪ್ರಿಯ, ಅವನಿಗೆ ಪ್ರತಿಯೊಬ್ಬರೂ ಜಲ ಹಾಕಬೇಕು. ಲೆಟ್ ಅಸ್ ಟ್ರೈ ದಿಸ್. ಗೆಳೆಯರೆ ತುಂಬ ತುಂಬ ಧನ್ಯವಾದ. ಆದರೆ ಈ ಶ್ರೀಯಂತ್ರದ ವರ್ಣನೆಯನ್ನು ಇಲ್ಲಿ ತೋರಿಸ್ಬಿಡ್ತೀನಿ ಇವರಿಗೆ, ಪ್ರಾಣೇಶ್ವರಾಯರಿಗೆ, ದೇವರಿಗೆ, ನಿಮ್ಮ ಜೊತೆ. ಅದಾದ ನಂತರ ಈ ಕಾರ್ಯಕ್ರಮ ಮುಗಿತಾ ಇದೆ. ನೋಡಿ ಸರ್, ಇದು ಶ್ರೀಯಂತ್ರ. ಈ ಶ್ರೀಯಂತ್ರ ಇವನು ವೈಜ್ಞಾನಿಕವಾಗಿ ಎಲ್ಲವನ್ನ ಅಧ್ಯಯನ ಮಾಡ್ತಾನೆ ಸರ್. ಶ್ರೀಯಂತ್ರ ಏನು, ಇದರಲ್ಲಿ ಏನೋ ಒಂದು ವಿಶೇಷ ಇದೆಯಲ್ಲ ಅನ್ನೋ ಭಾವನೆ ಇತ್ತು. ಇದೇನಂತ ತಮಾಷೆ ಮಾಡಿದಾರ ಅನ್ನೋ ಫೀಲಿಂಗು ಇತ್ತು. ಇದನ್ನು ಕಲಿಯೋಕೆ ಹೋದಾಗ ಇವನು ಆಟೋ ಕೇಡು ಅಧ್ಯಯನ ಮಾಡ್ತಾನೆ. ಮನೆಗಳಿಗೆ ವೇದಶಾಸ್ತ್ರಗಳಿಗೆ ಅನುಸಾರವಾಗಿ ಅವರ ಮನೆಯನ್ನು ಆಯ ಮಾಡಿಕೊಡ್ತಾನೆ. ಇದಿರಬೇಕಾದ್ರೆ ಇದೇನು ದೊಡ್ಡ ಲೆಕ್ಕನ ಅಂತ ಶುರು ಮಾಡಿದೆ. ಒಂದು ದಿನ, ಎರಡು ದಿನ, ದಿನ ರಾತ್ರಿ ಎಲ್ಲ ಕೆಲಸಗಳನ್ನು ಬಿಟ್ಟರು ಇದು ಮಾತ್ರ ಸಿದ್ಧಿಸಲಿಲ್ಲ. ಈ ಜಯಾಮೆಟ್ರಿಕಲ್ ಡ್ರಾಯಿಂಗ್ ಇದೆಯಲ್ಲ ಸರ್, ಮತ್ತು ಗೂಗಲ್ ಮಾಡಿ ನೋಡಿದಾಗ ವರ್ಲ್ಡಲ್ಲಿರೋ ಎಲ್ಲ ಜಿಯೋಮೆಟ್ರಿಸ್ಟ್ ಟ್ರೈ ಮಾಡಿದ್ದಾರೆ, ಯಾರಿಗೂ ಒಲಿಯಲಿಲ್ಲ. ಇದು ಇದೊಂದು ಒಳ್ಳೆ ಫಸಲ್ ಇದ್ದಂಗೆ, 9 ತ್ರಿಕೋನಗಳಿಂದ ಮಾಡಿರುವುದು, ಎಲ್ಲೂ ಒಂದರ ಒಂದು ಕ್ರಾಸ್ ಆಗಿಲ್ಲ, ಕಾನ್ಫರೆನ್ಸಿಸ್ ಆಗಿಲ್ಲ. ಹಾಗೆ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಮತ್ತು ಫಸ್ಟ್ ಡ್ರಾಯಿಂಗ್ ಸಿದ್ಧಿಸೋದೇ ಕಷ್ಟ ಆಯಿತು. 9 ದಿನ ಇವನ ಅಹಂಕಾರ ಇಳಿದ ಮೇಲೆ ಆ ಎಮ್ಮ ಸಿದ್ಧಿಸಿದ್ದು. ಸಿದ್ಧಿಸಿದ ಮೇಲೆ ಇದರ ರಹಸ್ಯ ಗೊತ್ತಾಯಿತು. ಇದು ಬಿಂದು, ಇದು ತ್ರಿಕೋನ, ಇದು ವಸುಕೋನ, 8 ಕೋನಗಳು, ದಶಾರಯುಗ್ಮ 10 ದಶಾವತಾರಗಳು. ಇದರಲ್ಲಿ ಎಲ್ಲ ವೇದದ ಅಣು ಅಣುವಿನ ಅಕ್ಷರಗಳನ್ನು ರೇಖೆಗಳಲ್ಲಿ ಮಾಡಿದರಷ್ಟೇ. ಹೀಗೆ ಪ್ರಕೃತಿ ಬೆಳೀತಾ ಹೋಯಿತು, ಹೂವಿಂದ ಹೂವಿಗೆ ಬೆಳೀತಾ ಹೋಯಿತು, ಹೂವಿನ ರೆಕ್ಕೆಗಳ ಹಾಗೆ ಬೆಳೀತು. ಇದರಲ್ಲಿ ಮನ್ವತ್ಸರ 14 ಮನುಗಳು, 8 ನಾಗಗಳು, 16 ಪತ್ರಗಳು, ಭೂಮಿಯ ಮೇಲಿರುವಂಥ ಓಝೋನ್ ಲೇಯರ್ ಥರ 3 ವೃತ್ತಗಳು, 3 ಸದನತ್ರಯಗಳು, ಎಲ್ಲ ವೇದಗಳನ್ನೆಲ್ಲ ಮಾತಾಡುತ್ತೆ. ಎಷ್ಟು ದಿನ ಆದರೂ ವರ್ಣಿಸಿದರೂ ಸಾಲಲ್ಲ. ನಮ್ಮ ದೇಹದಲ್ಲಿ ವೈಜ್ಞಾನಿಕವಾಗಿ ಇರುವಂತಹ 43 ಕ್ರೋಮೋಸೋಮ್ಸು, ಇಲ್ಲಿ 43 ತ್ರಿಕೋನಗಳಾಗಿದೆ, ಇವೆಲ್ಲ ಹೊಂದಾಣಿಕೆ ಆಗ್ತಾ ಬಂತು. ಆಗ ಇದರ ಮಹಿಮೆ, ಇದು ಹೋದಲ್ಲೆಲ್ಲ ಮ್ಯಾಜಿಕ್ ಮಾಡಿತು. ಅಹೋರಾತ್ರಿಗೆ ಪ್ರಾಣೇಶ್ವರಿಗೆ ಬಿಚಿ ಸಾಹಿತ್ಯ ಪಾಪ ಏನೂ ಅದರಿಂದ ಉಪಯೋಗ ಇದೆ ಅಂತ ಓದಲಿಲ್ಲ ಅವರು. ಅದನ್ನು ಒಂದು ಅಧ್ಯಯನ ಮನಸ್ಸಿನ ಶಾಂತಿಗೋಸ್ಕರ ಓದಿದ್ರು. ಅದೇ ಅವರಿಗೆ ಒಂದು ವೃತ್ತಿ ಆಗೋಯಿತು, ಅದೇ ಇವತ್ತು ಅವರಿಗೆ ಜೀವನ ಆಯಿತು, ಅದೇ ನಿಮಗೂ ಎಲ್ಲರಿಗೂ ಒಟ್ಟಿಗೆ ಸೇರಿಸ್ತು. ಕರ್ನಾಟಕದವರಿಗೆ ಸೂಸೈಡ್ ಮಾಡ್ಕೊಳ್ಳೋ ರೈತ ಕೂಡ ಪಾಪ ಇವರ ಸ್ಪೀಚ್ ಕೇಳಿದ್ರೆ ಎಷ್ಟೋ ಜನ ಬದುಕೋಣ ಅನಿಸಿದೆ. ಹಾಗೆ ಇಂಥ ಮಾತು ಇವ್ರದು. ಹೀಗೆ ಈ ಇದನ್ನ ಒಂದು ಆಸಕ್ತಿಯಿಂದ ಕಲಿತ ಅಹೋರಾತ್ರನಿಗೆ ಈಕೆನೇ ಇವತ್ತು ಜೀವನ ನೋಡ್ಕೋತಾ ಇದ್ದಾನೆ, ಈಕೆಯಿಂದನೇ ಅಹೋರಾತ್ರ ಬದುಕ್ತಾ ಇದ್ದಾನೆ. ಹೀಗೆ ಶಿವ 1, 2, 3, 4, 5, ಇದು ಪಾರ್ವತಿ ಭಾಗ ಆದರೆ 1, 2, 3, 4 ತ್ರಿಕೋನಗಳು ಶಿವ ಆಗುತ್ತೆ. ಪಾರ್ವತಿಗೆ ಯಾಕೆ 5 ಭಾಗ ಅಂದರೆ, ಪಾರ್ವತಿಯ 1 ತ್ರಿಕೋನ ಆಕೆಯ ಗರ್ಭಾಶಯ. ಗರ್ಭ ಹೆಣ್ಣಿಗೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಅದಕ್ಕೆ ಹೆಣ್ಣಿಗೆ ಗೌರವ ಜಾಸ್ತಿ ಕೊಡಬೇಕು ನಾವು. ಗಂಡಿಗಿಂತ ಒಂದು ಎಕ್ಸ್ಟ್ರಾ ಇದೆ,
ಆಕೆಯ ಗರ್ಭದಲ್ಲಿ ಸ್ಕಂದ ಹುಟ್ಟಿದ, ಅದೇ ಇವತ್ತು ಬಿಂದು ಆಯಿತು. ಹೀಗೆ ಸಕಲ ದೇವತೆಗಳು ವಿಷ್ಣು ಕೂಡ ಈಕೆಯ ಗರ್ಭದಲ್ಲಿ ಹುಟ್ಟಿದ್ದು ಅಂತ ಹೇಳ್ತಾರೆ. ಈ ಶ್ರೀಯಂತ್ರ ಯಂತ್ರರಾಜ ಅಂತ ಕರೀತಾರೆ. ಈಕೆ ಏನೋ ಗೊತ್ತಿಲ್ಲ, ಇದು ಓದ್ ಮನೆಯವರೆಲ್ಲ ಹೇಳ್ತಾರೆ, ಬಂದಾಗಿಂದ ನಮಗೆ ಆಸೆಗಳು ಸತ್ತೋಗ್ತಾ ಇದೆ ಸರ್ ಅಂತ. ಆಸೆಗಳು ಸತ್ತೋದ ತಕ್ಷಣ ಆರೋಗ್ಯ ಬೆಳೆಯುತ್ತೆ, ಆರೋಗ್ಯ ಬೆಳೆದ ತಕ್ಷಣ ಇನ್ಕಮ್ ಜಾಸ್ತಿ ಆಗುತ್ತೆ ಮನುಷ್ಯನಿಗೆ, ಓಡಾಡಬೇಕು ದುಡಿಬೇಕು ಅನ್ಸುತ್ತೆ. ಮತ್ತು ಆರೋಗ್ಯ ಜಾಸ್ತಿ ಆದ ತಕ್ಷಣ ಬ್ರೈನ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಬ್ರೈನ್ ಚೆನ್ನಾಗಿ ಕೆಲಸ ಮಾಡಿದ ತಕ್ಷಣ ಕ್ರಿಯೇಟಿವಿಟಿ ಬರುತ್ತೆ, ಕ್ರಿಯೇಟಿವಿಟಿ ಬಂದ ತಕ್ಷಣ ಅವನಿಗೆ ಆದಾಯ ಬರುತ್ತೆ. ಯಾವುದು ಆಸೆ ಪಟ್ಟಾಗ ಸಿಗಲಿಲ್ವೋ ಅದು ಆಸೆ ಬಿಟ್ಟಾಗ ಸಿಗೋಂಗೆ ಮಾಡ್ತಾಳೆ ಅಮ್ಮ. ಹಾಗಾಗಿ ಶ್ರೀಯಂತ್ರ ಒಂದು ಮ್ಯಾಜಿಕಲ್ ಆಗಿ ಅನೇಕ ಜನರಿಗೆ ಉಪಯುಕ್ತ ಆಗಿದೆ. ಶಿವಾಜಿ ಮಹಾರಾಜರ ಕಾಲದಲ್ಲಿ ಮನೆ ಮನೆಗೂ ಶ್ರೀಯಂತ್ರ ಇಡ್ತಿದ್ರು. ನಮ್ಮ ಪುರಾತನ ಮನೆಗಳಲ್ಲಿ ಶ್ರೀಯಂತ್ರ ಇಲ್ಲದ ಮನೆಗಳೇ ಇರ್ತಿರ್ಲಿಲ್ಲ, ನಾವೆಲ್ಲ ಕಳ್ಕೊಂಡು ಬರ್ತಾ ಇದ್ವಿ. ಹೀಗೆ ಇಷ್ಟು ಹೇಳಿ ಏನಾದರೂ ಪ್ರಶ್ನೆ ಇದೆ ಸರ್? ಮಾಹಿತಿ ಇದ್ದಿಲ್ಲ, ತಿಳಿಸ್ಕೊಡಿ. ಹೌದಾ, ತುಂಬಾ. ಆ ಶ್ರೀಯಂತ್ರ ಶಿವಲಿಂಗದ ಮೇಲೆ ಇದೆ. ಇದು ತ್ರೀ ಡೈಮೆನ್ಷನಲ್ ಫೋರ್ ಡೈಮೆನ್ಷನಲ್ ಮಾಡಲ್, ತ್ರೀ ಡೈಮೆನ್ಷನಲ್ ಮಾಡಲ್. ಪ್ರಾಣೇಶ್ ಅವರು ಆಶೀರ್ವಾದ ಮಾಡ್ತಾರೆ ನಮ್ಗೆ ಇವತ್ತು. ಏನಾದ್ರೂ ನಾಲ್ಕು ಮಾತು ಹೇಳಿ ಸರ್. ಶ್ರೀಚಕ್ರವನ್ನ ಎಲ್ಲ ಕಡೆಗಳಲ್ಲಿ ನಾವು ನೋಡ್ತಿದ್ವಿ, ಅದು ಇವತ್ತು ಚಿಕ್ಕರ್ಗಳು ಮಾಡಿಕೊಡ್ತಾರೆ, ಕಾಯಿನ್ಗಳ ಮೇಲೆ ಹಾಕ್ತಾರೆ, ಆದರೆ ಅದರಲ್ಲಿ ಶುದ್ಧ ಒಂದು ಗೂಢಾರ್ಥ ಇದೆ. ಅದು ಇಷ್ಟು ಸೃಷ್ಟಿಯ ರಹಸ್ಯವನ್ನು ನಾವು ತಿಳಿಸ್ಕೊಡ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಸ್ನೇಹಿತ ನಟೇಶ್ ಪೊಲಂಪಲ್ಲಿ ಅಹೋರಾತ್ರ ನಾಮಾಂಕಿತರು, ಅವರ ಸ್ನೇಹವೇ ಒಂದು ದೊಡ್ಡ ಸೌಭಾಗ್ಯ. ಅವ್ರ ಮನೆಯಲ್ಲಿ ಇವತ್ತು ನಾವು ಊಟ ಮಾಡಿ ಈ ಶ್ರೀಚಕ್ರದ ಬಗ್ಗೆ ತಿಳ್ಕೊಂಡಿರೋದು ನಿಜಕ್ಕೂ ನಮ್ಮ ಪೂರ್ವಜನ್ಮ ಪುಣ್ಯದ ವಿಶೇಷವೇ ಅನಿಸ್ತಾ ಇದೆ. ಸರ್ವೇ ಜನ ಸುಖಿನ. ಇವರಿಬ್ರು ತುಂಬಾ ಮಹಾ ಅಯ್ಯೋ ಏನಿಲ್ಲ, ನೀವು ನಮ್ಮ ಗುರುಗಳು ನಟೇಶ್ ಗುರುಗಳು ಮನೆಗೆ ಬಂದು ಇವತ್ತು ಇದನ್ನ ಇದ್ರ ಬಗ್ಗೆ ನಮ್ಗೆ ಎಡೆ ಇರಲಿಲ್ಲ. ಶಿವ ಮೂರ್ತಿ ಬಗ್ಗೆ ಆಯಿತು, ನಾವು ಬರೀ ಮುಟ್ಟಬಾರ್ದು ಅಂತ ಭಯ ಪಡ್ತಿದ್ವಿ. ಅದರಂಗೆ ಅದ್ರ ಮೇಲೆ ಆಭರಣ ಪ್ರಿಯರಾಗಿರ್ತಕ್ಕಂಥಲ್ಲ ನಮ್ಮ ಜಲಪ್ರಿಯ ಶಿವ ಅಂತ ನಿಮ್ಗೆ ಹೇಳಿದರು. ಭಾಳ ಸಂತೋಷ ಆಯಿತು. ಇವತ್ತು ಅವ್ರ ಮನೆಯಲ್ಲೇ ಕಾಲ ಕಳೆದ್ವಿ, ಅವ್ರ ಜೊತೆಯಲ್ಲೇ ಒಂದು 2-3 ಗಂಟೆಗಳ ಕಾಲ ಕಳೆದಿದ್ದು ಬಹಳ ಸಂತೋಷ ಆಯ್ತು. ತುಂಬಾ ಧನ್ಯವಾದ. ಸ್ನೇಹಿತರೆ, ಅವ್ರಿಗೆ ಗೊತ್ತಿಲ್ಲ ಗುರು ಅಲ್ಲ ಅಹೋರಾತ್ರ ಅಂತ. ಅಹೋರಾತ್ರ ಯಾರು ಗುರು ಅಂದ್ರೆ ಭೂಗರ್ಭದಲ್ಲಿರುವ ಗುರುತ್ವಾಕರ್ಷಣೆ ಅಷ್ಟೇ, ಬೇರೆ ಯಾರು ಗುರು ಇಲ್ಲ. ಬಟ್ ಇವರಿಗೆ ಇವರು ಮಹಾಗುರು ಆಗಿ ನಿಜವಾಗ್ಲೂ ಇವರು ಗುರು ಶಿಷ್ಯರ ಅನುಬಂಧ ಏನು ಅಂತ ಇಲ್ಲಿ ಇವ್ರು ನೋಡಿದ್ಮೇಲೆ ಗೊತ್ತಾಯ್ತು ಸ್ನೇಹಿತರೆ. ಎಂತ ಅನುಬಂಧ ಗೊತ್ತಾ, ತಂದೆ ಮಕ್ಕಳಿಗೂ ಇಲ್ಲದೆ ಇರುವಂತ ಅನುಬಂಧ. ಅವರು ಒಬ್ರನ್ನೊಬ್ರು ಕಾಲೆಳೆಯೋದು, ಆ ಸುಖ ಇವ್ರ ಜೊತೆನೆ ಇದ್ಬೇಡ ಅನ್ಸುತ್ತೆ, ಮೈ ರೋಮಾಂಚನ ಆಗುತ್ತೆ. ಇವ್ರ ಮೂರು ಜನರ ಜೊತೆ ಇದ್ರೆ ಜೀವನದಲ್ಲಿ ದುಃಖನೇ ಇರಲ್ಲ ಅನ್ಸುತ್ತೆ. ಅಂತ ಕ್ಯಾರೆಕ್ಟರ್ಸ್ ಇವರು. ಮಹಾಮಣಿ ನಮಸ್ಕಾರ. ಮಹಾಮಣಿ ನಮಸ್ಕಾರ. ಮುಂಬೈಯಲ್ಲಿ ನಮ್ಮ ನಟೇಶ್ ಅವ್ರ ಮನೆಯಲ್ಲಿ ಇವತ್ತು ನಾವು ಬಂದು ಒಂದು 3 ಗಂಟೆಗಳ ಕಾಲ ಏನು ಸಮಯ ಕಳೆದಿದ್ವಿ, ಬಹಳ ಅದ್ಭುತವಾದಂತ ಸಮಯ ನಿಜವಾಗಿ ನಮ್ಮ ಜೀವನದಲ್ಲಿ. ಶ್ರೀಚಕ್ರದ ಬಗ್ಗೆ ಆಯಿತು ಮತ್ತು ಈಶ್ವರನ ಬಗ್ಗೆ ಆಯಿತು, ಎರಡರ ಬಗ್ಗೆ ಮಾಹಿತಿ ತಿಳಿಸಿಕೊಟ್ರು. ಅದಕ್ಕಾಗಿ ನಮ್ಮ ಅವರಾತ್ರವರಿಗೆ ನಾನು ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.